ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ರೂಲ್ಸ್ ಜೊತೆಗೆ ಬಂದಿದೆ, ಅಂದರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯದ ಯೋಜನೆ ಅಡಿಯಲ್ಲಿ ಒಂದು ಹೊಸ ರೂಲ್ಸನ್ನು ಅಪ್ಡೇಟ್ ಆಗಿದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಆ ಒಂದು ಹೊಸ ರೂಲ್ಸ್ ಯಾವುದು ಅಂತ. ಹಾಗೆ ಅದರ ಜೊತೆಗೆ ನೋಡೋಣ, ಈಗ 4ನೇ ಕಂತಿನ ಹಣ ಸಾಕಷ್ಟು ಫಲಾನುಭವಿಗಳಿಗೆ ಬಂದು ಬ್ಯಾಂಕ್ ಖಾತೆಗೆ ಸೇರಿದೆ. ಹಾಗೆ ಇನ್ನೂ ಆದರೂ ಕೂಡ ಸ್ವಲ್ಪ ಬ್ಯಾಂಕ್ ಖಾತೆಗೆ ಬಂದು ಇನ್ನೂ ಆದರೂ ಸೇರಿಲ್ಲ. ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ಬಂದು ಸೇರಿದೆ ಅಂತ ಕಂಪ್ಲೀಟ್ ಆದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೀವು ಮಿಸ್ ಮಾಡಿದೆ ಇವಳು ಪೂರ್ತಿಯಾಗಿ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ನೀವಿನ್ನು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ ಕೂಡ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ. ಫ್ರೆಂಡ್ಸ್, ಸರ್ಕಾರದಿಂದ ಮಾಹಿತಿ ಬಂದಿರೋ ರೂಲ್ಸ್ ಯಾವುದು ಅಂದರೆ, ಫ್ರೆಂಡ್ಸ್, ಸರ್ಕಾರದಿಂದ ಮಾಹಿತಿ ಬಂದಿದ್ದೀಗಾಗಲೇ ಗೃಹಲಕ್ಷ್ಮಿ ಯೋಜನಾ ಮತ್ತು ಅನ್ನಭಾಗ್ಯದ ಯೋಜನಾ ಹಣ ಯಾವಾಗಲೂ ತಿಂಗಳ ಕೊನೆಯಲ್ಲಿ ಬಂದು ನಿಮಗೆ ತಲುಪುತ್ತಿತ್ತು. ಆದರೆ ಫ್ರೆಂಡ್ಸ್, ಸ್ವಲ್ಪ ಫಲಾನುಭವಿಗಳಿಗೆ ಬಂದು ಇನ್ನೂ ಆದರೂ ಕೂಡ ತಲುಪಿಲ್ಲ. ಹೌದು ಫ್ರೆಂಡ್ಸ್, ಈಗಾಗಲೇ ಈ ರೀತಿ ಸಮಸ್ಯೆಗೆ ಬಂದು ಸರ್ಕಾರ ಒಂದು ಸೊಲ್ಯೂಷನನ್ನು ತಂದಿದೆ, ಅಂದರೆ ರೂಲ್ಸನ್ನು ಹೇಳಿದೆ. ನಿಮಗೆ ಯಾವಾಗಲೂ ಬಂದು ತಿಂಗಳ ಕೊನೆಯಲ್ಲಿ ಬಂದು ಸೇರುವುದಿಲ್ಲ ಹಣ. ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಹಣ ಸೇರುತ್ತದೆ, ಆದರೆ ಒಂದು ತಿಂಗಳಿನಲ್ಲಿ ಸೇರುತ್ತದೆ. ಆದರೆ ಕೊನೆಯ ತಿಂಗಳಲ್ಲಿ ಅಂತ ಅಲ್ಲ, ನಿಮಗೆ ಕೊನೆಯ ತಿಂಗಳಲ್ಲಿ ಆದರೂ ಸೇರಿಕೊಳ್ಳಬಹುದು. ಆದರೆ ಮುಂಚೆ ಅಂದರೆ ಕೊನೆ ತಿಂಗಳಲ್ಲಿ ಮುಂಚೆ ಅಂದರೆ ಒಂದು 18ನೇ ತಾರೀಕು 20ನೇ ತಾರೀಕು ಬಂದಾದರೂ ಸೇರಿಕೊಳ್ಬೋದು. 1ನೇ ತಾರೀಕು 2ನೇ ತಾರೀಕು ಆದರೂ ಬಂದು ಸೇರಿಕೊಳ್ಳಬಹುದು. ಆದರೆ 31ನೇ ತಾರೀಕು ಬಂದು ಸೇರಿಕೊಳ್ಳಬಹುದು. ಹೀಗಾಗಿ ಸರ್ಕಾರದಿಂದ ಹೊಸ ರೂಲ್ಸ್ ಅಂತ ಬಂದಿದೆ, ಅಂದರೆ ಕೊನೆಯದಲ್ಲಿ ಮಾತ್ರ ಬರುವುದಿಲ್ಲ, ಅಂದರೆ ತಿಂಗಳ ಕೊನೆಯಲ್ಲಿ ಮಾತ್ರ ನಿಮಗೆ ಬರುವುದಿಲ್ಲ. ತಿಂಗಳಲ್ಲಿ ಯಾವಾಗಾದರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯದ ಯೋಜನೆ ಹಣ ಬಂದು ನಿಮ್ಮ ಬ್ಯಾಂಕ್ ಖಾತೆಗೆ ಸೇರಬಹುದು. ಹಾಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಈಗ 4ನೇ ಕಂತಿನ ಹಣ ಸೇರಿದೆ. ಹಾಗೆ ಈ ಒಂದು ಯಾವ ಜಿಲ್ಲೆಗೆ ಬಂದು ಸೇರಿದೆ ಅಂದರೆ, ಗದಗ ಜಿಲ್ಲೆಗೆ ಬಂದು ಸೇರಿದೆ, ಬೆಂಗಳೂರು ಗ್ರಾಮಾಂತರ ಬಂದು ಸೇರಿದೆ, ಬೆಂಗಳೂರು ನಗರ, ಯಾದಗಿರಿ, ಬೀದರ್, ಮಂಡ್ಯ, ದಾವಣಗೆರೆ, ಧಾರವಾಡ, ರಾಯಚೂರು, ಬಾಗಲಕೋಟೆ, ಚಾಮರಾಜನಗರ, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ, ಹಾಸನ, ಕೋಲಾರ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕಡೂರು, ತುಮಕೂರು, ಬೆಂಗಳೂರು ನಗರ, ರಾಮರಾಜನಗರ, ಚಿಕ್ಕಮಗಳೂರು, ವಿಜಯಪುರ, ದಕ್ಷಿಣ ಕನ್ನಡ, ಮೈಸೂರು, ಬೆಳಗಾವಿ, ಕಲಬುರಗಿ, ಹಾವೇರಿ, ವಿಜಯನಗರ, ಈ ಎಲ್ಲ ಜಿಲ್ಲೆಗೆ ಬಂದು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದು ಸೇರಲಿದೆ. ಹಾಗೆ ಸ್ವಲ್ಪ ಜನರಿಗೆ ಇನ್ನೂ ಆದರೂ ಬಂದು ಸೇರಿಲ್ಲ, ಅದು ಕೂಡ ನಿಮಗೆ 1-2 ದಿನದಲ್ಲಿ ಬಂದು ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರಲಿದೆ. ಅದಕ್ಕಾಗಿಗ ಒಬ್ಬರಿಗೆ ಬರುತ್ತದೆ, ಹಾಗೆ ಇನ್ನೊಬ್ಬರಿಗೆ ಬರುವುದಿಲ್ಲ. ಅದಕ್ಕಾಗಿ CM ಸಿದ್ದರಾಮಯ್ಯನವರು ಒಂದು ರೂಲ್ಸನ್ನು ಹೇಳಿದ್ದಾರೆ, ನಿಮಗೆ ಎಲ್ಲರಿಗೂ ಕೂಡ ತಿಂಗಳ ಕೊನೆಯಲ್ಲಿ ಹಣ ಬರುವುದಿಲ್ಲ, ನಿಮಗೆ ಒಟ್ಟು ತಿಂಗಳಲ್ಲಿ ಬರುತ್ತದೆ. ಆದರೆ ತಿಂಗಳಲ್ಲಿ ಡೇಟ್ ಅಂತ ಹೇಳೋಕ್ಕಾಗಲ್ಲ, ಅಂದರೆ ನಿಮಗೆ ಸ್ಟಾರ್ಟಿಂಗ್ ಡೇಟಲ್ಲಿ ಆದರೂ ಬರ್ಬೋದು, ಕೊನೆ ಡೇಟಲ್ಲಾದರೂ ಬರ್ಬೋದು, ಹಾಗೆ ತಿಂಗಳ ಕೊನೆ ಡೇಟಲ್ಲಾದರೂ ಬರ್ಬೋದು. ನಿಮ್ಗೆ ಯಾವಾಗಾದರೂ ಕೂಡ ನಿಮಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದು ಸೇರುತ್ತದೆ ಅಂತ ಸರ್ಕಾರದಿಂದ ಇದು ಒಂದು ಹೊಸ ರೂಲ್ಸನ್ನು ಜರುಗಿಸಿದ್ದಾರೆ. ಹಾಗೆ 4ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವರು ಕಮೆಂಟ್ನಲ್ಲಿ ಸೂಪರ್ ವಿಡಿಯೋ ಅಂತ ತಿಳಿಸಲು ಮರೆಯಬೇಡಿ. ಹಾಗೆ ನಿಮಗಿನ್ನೂ ಆದರೂ ಕೂಡ 4ನೇ ಕಂತಿನ ಹಣ ಬಂದಿಲ್ಲವೆಂದರೆ ತಪ್ಪದೇ ಬರುತ್ತದೆ ಫ್ರೆಂಡ್ಸ್, ನಿಮಗೆ ಇನ್ನೊಂದೆರಡು ದಿನದಲ್ಲಿ ತಪ್ಪದೇ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಹಣ ಬಂದು ಸೇರುತ್ತದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಡನೆ ಜೋಡ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ಮಾಹಿತಿಯ ಜೊತೆಗೆ. ಅಲ್ಲಿವರೆಗೂ ಬಾಯ್.